ಭಾರತದಲ್ಲಿ ಅರ್ಬುದ ಕಾಯಿಲೆ ಅಥವಾ ಕ್ಯಾನ್ಸರ್ ಕಾಯಿಲೆಯ ಪ್ರಮಾಣದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್ ಮೊದಲನೆಯ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಯಾಕೆ ಅಂತ ಹೇಳಬೇಕು ಅಂತ ಅಂದರೆ, ಹೆಚ್ಚಿನ ದಿನಗಳಲ್ಲಿ ಈ ಒಂದು ಬೊಜ್ಜುತನ ಆಗಲಿ, ಅವರ ಲೈಫ್ ಸ್ಟೈಲ್ ಆಗಲಿ, ಹೆಣ್ಣು ಮಕ್ಕಳ ಅಥವಾ ಹೆಚ್ಚಿನ ಒಂದು ವಯಸ್ಸಿನಲ್ಲಿ ಮದುವೆ ಆಗ್ತಿದ್ದು, ಮಕ್ಕಳಾಗುವ ಸಂಖ್ಯೆಯಲ್ಲಿ ಕೂಡ ತುಂಬ ಕಡಿಮೆ ಆಗ್ತಿದೆ. ಯಾವಾಗ ಈ ಮಕ್ಕಳಾಗುವ ಸಂಖ್ಯೆಯಲ್ಲಿ ಕಡಿಮೆ ಆದಾಗ ಅವರಿಗೆ ಲ್ಯಾಕ್ಟೇಷನ್ ಯಾವಾಗಲೂ ಒಂದು ಪ್ರೊಟೆಕ್ಷನ್ ಕೊಡುವಂಥ ಒಂದು ಕ್ರಿಯೆ ಆಗಿದೆ. ಯಾವಾಗ ಈ ಹಾಲುಡಿಸುವ ಕ್ರಿಯೆನೂ ಇಲ್ಲ, ಮತ್ತು ಅವರಿಗೆ ಪ್ರೆಗ್ನೆನ್ಸಿಗಳು ಆಗ್ತಾ ಇಲ್ಲ, ಮತ್ತು ಬೊಜ್ಜುತನ ಜಾಸ್ತಿ ಬರ್ತಾ ಇದೆ, ಮತ್ತು ಹೆಚ್ಚಾಗಿ ಉಪಯೋಗಿಸ್ತಿರುವ ಕಾಂಟ್ರಸೆಪ್ಷನ್ ಅನ್ಬೋದು, ಈ ಎಲ್ಲ ಕಾರಣಗಳಿಂದ 1 in 40 years ಆಲ್ರೆಡಿ 1 in about 30 women ನಾವು ಈ ಕ್ಯಾನ್ಸರ್ ಕಾಯಿಲೆ ಕಂಡುಬರ್ತಿದೆ ಅಂತ ಹೇಳ್ಬೋದು. ಮತ್ತು ಈ ಕಾಯಿಲೆಗೆ ಕಾಂಟ್ರಸೆಪ್ಷನ್ ಯೂಸ್ ಅಲ್ಲದೆ ಹೆಚ್ಚಿನ ಒಂದು ಕಾರಣಗಳಾದ ಸ್ಮೋಕಿಂಗ್ ಅಥವಾ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದೆ, ಎಲ್ಲನೂ ಕೂಡ ಇರಬಹುದು ಅಂತ ಹೇಳ್ಬೋದು. ಸೊ ಇಂಥ ಒಂದು ಸಮಯದಲ್ಲಿ ನಾವು ಇದನ್ನು ಸ್ಕ್ರೀನಿಂಗ್ ಅಂತ ಮಾಡಿಕೊಂಡು ಅಲ್ಟ್ರಾಸೋನಜಿ ಆಗಲಿ, ಮ್ಯಾಮೋಗ್ರಾಫ್ ಆಗಲಿ, ಮುಖ್ಯವಾಗಿ ನಾನು ಹೇಳೋದು ಅಂದರೆ ಹೆಣ್ಣುಮಕ್ಕಳು ತಾವಾಗಿಯೇ ಸ್ವತಃ ಬ್ರೆಸ್ಟ್ ಎಕ್ಸಾಮಿನೇಷನ್, ಸ್ವತಃ ತಮ್ಮ ಸ್ತನಗಳನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಒಂದು ಚಿಕ್ಕ ಗೆಡ್ಡೆಗಳಿದ್ರೂ, ಯಾವುದೇ ಒಂದು ತೊಂದರೆ ಇದ್ರೂ ಅವರು ತಕ್ಷಣ ವೈದ್ಯರ ಹತ್ರ ಬಂದು ತೋರಿಸ್ಕೋಬೋದು. ಹೆದರುವ ಕಾರಣ ಇಲ್ಲ. ಅರ್ಲಿ ಸ್ಟೇಜಸ್ಸಲ್ಲೇ ನಾವು ಈ ಕ್ಯಾನ್ಸರ್ನ ಕಂಡುಹಿಡಿದ್ರೆ, ಸಣ್ಣ ಗೆಡ್ಡೆ ಇರುವಾಗಲೇ ಖಂಡಿತವಾಗಲೂ 100% ಅವರನ್ನು ಗುಣಮುಖವಾಗಿ ನಾವು ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.